ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಹೊಸ ಹೆವಿ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಈ ಒಂದು ಡಿಸೈನ್ಗೆ ನನ್ನ ರೆಗ್ಯುಲರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀಡಲ್ ನಂಬರ್ 10 0.75 mm. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಲಾಕ್ನ ಪಕ್ಕನೇ ಒಂದು ಸಿಂಗಲ್ ಕ್ರೋಷೆ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಹಾಕಿ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಸುಕ್ಕು ಬಂದಿದೆಯಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ. ಸುಕ್ಕು ಬಂದಿದ್ರೆ ಬಿಚ್ಚಿಬಿಟ್ಟು ಕರೆಕ್ಟಾಗಿ ಎಕ್ಸಾಕ್ಟ್ ಪಾಯಿಂಟ್ಗೆ ವರ್ಕನ್ನು ಮಾಡ್ಕೊಳ್ಳಿ. ನಾನು 5 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು ಚೆಕ್ ಮಾಡಿ ಮತ್ತೆ ಚೈನ್ಗಳನ್ನ ಹಾಕೋತೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಈ ರೀತಿ ನೋಡಿಕೊಂಡು ಒಂದು ಪಾಯಿಂಟು ನಾನು ಈ ರೀತಿ ಒಳಗಡೆಗೆ ಲಾಕನ್ನು ಮಾಡ್ಕೋತೀನಿ. 6 ಚೈನು ಒಂದು ಇಲ್ಲ ಅಂದರೆ 2 ಪಾಯಿಂಟ್ ಆಗೋಷ್ಟು ನಾವು ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆಯೇ ನಾನು ಮೆಟೀರಿಯಲ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಹಾಗೆ ಅವರ ವೆಬ್ಸೈಟ್ ಕೂಡ ಇದೆ, ಅಲ್ಲಿಂದ ಕೂಡ ನೀವು ಬೀಡ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡಿ ನೋಡಿ. 5 ಚೈನ್ ಹಾಕಿದ್ದೀನಿ, ಮತ್ತೆ 6 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ 5 ಚೈನ್ನ ನಾನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತೀನಿ. 6 ಚೈನು ಮಾತ್ರ ಒಂದು ಇಲ್ಲಾಂದರೆ 2 ಪಾಯಿಂಟು ಒಳಗಡೆಗೆ ಲಾಕ್ ಮಾಡಿಕೊಂಡೆ. 5 ಚೈನು ಸ್ಟ್ರೈಟಾಗಿ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಯೂಸ್ ಮಾಡ್ತಾ ಇರೋವಂಥ ಬೀಡ್ ಬಂದು ಆ್ಯಂಟಿಕ್ ಬೀಡು. ನೀವು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನೀವು ನಾರ್ಮಲ್ ಕುಚ್ಚು ಬೀಡನ್ನ ಕೂಡ ನೀವು ಯೂಸ್ನ ಮಾಡ್ಕೋಬೋದು. ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾನು ಲಾಕ್ ಮಾಡ್ಕೋತೀನಿ. ಆಮೇಲೆ ಇದನ್ನು ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡಿ ಒಂದು ಸಿಂಗಲ್ ಕ್ರೋಷೆ ಹಾಕಿ ನಾನು ಲಾಕನ್ನು ಮಾಡ್ಕೋತೀನಿ. ಮೆಟೀರಿಯಲ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀನೋ ಡೀಟೇಲ್ಸ್ ನಾನು ಆವಾಗಲೇ ಹೇಳಿದೆ. ಸೊ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಹಾಕಿ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಸಿಂಗಲ್ ಕ್ರೋಷೆಯಿಂದ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇವಾಗ 6 ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿ ಒಂದು ಇಲ್ಲಾಂದರೆ 2 ಪಾಯಿಂಟು ಈ ರೀತಿ ಒಳಗಡೆಗೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಇವಾಗ 5 ಚೈನ್ನ ಮಾತ್ರ ನಾವು ಈ ರೀತಿ ಸ್ಟ್ರೈಟಾಗಿ ಲಾಕ್ ಮಾಡಬೇಕು. 6 ಚೈನ್ ಮಾತ್ರ ನಾವು 2 ಪಾಯಿಂಟು ಇಲ್ಲಾಂದರೆ 1 ಪಾಯಿಂಟು ಒಳಗಡೆಗೆ ಲಾಕ್ ಮಾಡೋವಂಥದ್ದು. ಸೊ ಇವತ್ತಿನ ಬೇಸ್ ಲೈನು ಈ ರೀತಿ ಬರುತ್ತೆ. 5 6 5 ಇದು ಚೈನು, ಆಮೇಲೆ ಬೀಡು, ಆಮೇಲೆ ಮತ್ತೆ 5 6 5 ಈ ರೀತಿ ಚೈನ್ ಕೌಂಟಿಂಗ್ಸಲ್ಲಿ ಇವತ್ತಿನ ಬೇಸ್ ಲೈನ್ನ ನಾವು ವರ್ಕನ್ನು ಮಾಡ್ಕೊಳ್ಳೋವಂಥದ್ದು. ನೋಡಿ ಇಲ್ಲೂ ಅಷ್ಟೇ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ. ಆಮೇಲೆ ನಾನು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು. ಮತ್ತು ಇವಾಗ 5 ಚೈನು, 6 ಚೈನು, 5 ಚೈನು. ಸೊ ಈ ರೀತಿ ವರ್ಕನ್ನು ಮಾಡ್ಕೋಬೇಕಾಗತ್ತೆ. ಆದಷ್ಟು ಗಮನ ಇಟ್ಕೊಳ್ಳಿ. ನಾವೇನು ಬೇಸ್ಲೈನ್ನ ವರ್ಕ್ ಮಾಡ್ಕೋಬೇಕಾದ್ರೆ ಲಾಕ್ಗಳನ್ನ ಮಾಡ್ತೀವಲ್ವ, ಆ ಲಾಕ್ಸ್ನ ಆದಷ್ಟು ಫ್ರೀಯಾಗಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ತೀರಾ ಟೈಟಾಗಿ ಸೀರೆಗೆ ನಾವು ಲಾಕ್ ಮಾಡಿಕೊಂಡಾಗ ಡಿಸೈನ್ ಮಾಡ್ಕೋಬೇಕಾದ್ರೆ ಸುಕ್ಕು ಬಂದ್ಬಿಡುತ್ತೆ ಸೀರೆ. ಸೊ ಹಾಗಾಗಿ ಆದಷ್ಟು ಫ್ರೀ ಹ್ಯಾಂಡಲ್ಲಿ ಸ್ವಲ್ಪ ಲೂಸಾಗಿ ಲಾಕ್ಸ್ಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಕ್ಲಾಸ್ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನಾನು ವಾಟ್ಸಪ್ಪಲ್ಲಿ ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ ಮಾಡ್ಬೋದು. 6 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ನಾನಿವಾಗ ಮತ್ತೆ 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಇವಾಗ ಬೀಡನ್ನು ಹಾಕೋತಾ ಇದ್ದೀನಿ. ಸೊ ಈ ಒಂದು ಬೇಸ್ ಲೈನು ಕರೆಕ್ಟಾಗಿ ನೋಡ್ಕೊಳ್ಳಿ. 5 ಚೈನ್ ಹಾಕಿರೋ ಕಡೆ 5 ಚೈನ್ಗಳನ್ನ ಹಾಕ್ಕೊಳ್ಳಿ. 4 ಚೈನ್ನ ಈ ಒಂದು ಡಿಸೈನ್ಗೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. 5 ಚೈನ್ಗಳನ್ನ ಹಾಕ್ಕೊಳ್ಳಿ. 5 ಚೈನು ಈ ಒಂದು ಡಿಸೈನ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ನೋಡಿ ಇವತ್ತಿನ ಬೇಸ್ ಲೈನ್ ಈ ರೀತಿ ಬರುತ್ತೆ. ಇದೇ ರೀತಿ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರಬಹುದು ನೀವು. ನಾನು ಆವಾಗಲೇ ಹೇಳಿದಂಥ ಕೌಂಟಿಂಗ್ಸಲ್ಲೇ ಚೈನ್ಗಳನ್ನ ವರ್ಕ್ ಮಾಡಿರೋವಂಥದ್ದು. ಮತ್ತು ಜೊತೆಗೆ ನಾನು ಫಸ್ಟ್ ಯಾವ ಕಲರ್ ದಾರನ ತಗೊಂಡು ನಾನು ವರ್ಕ್ ಮಾಡಿದ್ದಲ್ವ, ಅದೇ ಕಲರ್ ದಾರದಿಂದ ಈ ಒಂದು ಲೇಯರ್ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನಾವೇನು ಒಂದು ಸಿಂಗಲ್ ಕ್ರೋಷೆ ಹಾಕಿದ್ವಿ ಅಲ್ವಾ, ಆ ಸಿಂಗಲ್ ಕ್ರೋಷೆ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಷೆ. ನಿಮಗೆ ಅಲ್ಲಿ ಸಿಂಗಲ್ ಕ್ರೋಷೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಈ ಕಡೆ ಫೈ ಚೈನ್ ಹಾಕಿದ್ದೀವಿ ಅಲ್ವಾ, ಆ ಫೈ ಚೈನ್ನ ಗ್ಯಾಪ್ನ ಒಳಗಡೆಗೂ ಕೂಡ ನೀವು ಸಿಂಗಲ್ ಕ್ರೋಷೆನ ಮಾಡ್ಕೋಬೋದು. ನೋಡಿ ಲಾಕ್ ಮೇಲೆ ಲಾಕ್ ಆದಮೇಲೆ ನೋಡಿ ಇಲ್ಲಿ ಫೈ ಚೈನ್ನ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಷೆ. ಮತ್ತು ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ ಈ ರೀತಿ. ಇಲ್ಲಿ ನೋಡಿ 6 ಚೈನ್ ಇದೆಯಲ್ವ, ಡೈರೆಕ್ಟಾಗಿ ಅಲ್ಲಿಂದಾನೇ 6 ಚೈನ್ನ ಗ್ಯಾಪ್ಗೆ ತ್ರಿಬಲ್ ಕ್ರೋಷೆನ ಮಾಡ್ಕೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1, ಕೊನೆಯಲ್ಲಿ 2 ಲೂಪ್ ಆಗಿದೆ, ಈ 2 ಲೂಪನ್ನು 1 ಮಾಡ್ಕೊಳ್ಳೋಣ. ಮತ್ತು ಇವಾಗ 3 ಚೈನ್ಗಳನ್ನ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಷೆ ಮಾಡಿದ್ವಿ ಅಲ್ವ, ಅದೇ ತ್ರಿಬಲ್ ಕ್ರೋಷೆಗೆ ಆ 3 ಚೈನ್ನ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ ತ್ರಿಬಲ್ ಕ್ರೋಷೆ ಸೇಮ್ 6 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, 6 ಚೈನ್ನ ಗ್ಯಾಪ್ನ ಒಳಗಡೆಗೆ. ತ್ರಿಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಅದೇ ತ್ರಿಬಲ್ ಕ್ರೋಷೆಗೆ 3 ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ತ್ರಿಬಲ್ ಕ್ರೋಷೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋದಕ್ಕೆ ನಾವು ತ್ರಿಬಲ್ ಕ್ರೋಷೆ ಅಂತ ಹೇಳ್ತೀವಿ. ಆದಷ್ಟು ಪಕ್ಕಪಕ್ಕನೇ ತ್ರಿಬಲ್ ಕ್ರೋಷೆ ಮಾಡ್ಕೊಳ್ಳಿ, ಒಂದಕ್ಕೊಂದಕ್ಕೆ ಟಚ್ ಆಗಬಾರ್ದು. ಆದಷ್ಟು 1 ಆಫ್ಟರ್ 1 ಕರೆಕ್ಟಾಗಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ನೀಟಾಗಿ ಬರುತ್ತೆ. ತ್ರಿಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಷೆಗೆ ನಾವು ಲಾಕ್ ಮಾಡ್ಕೋಬೇಕು. ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ ಅಲ್ವಾ, ಆ ಒಂದು ಸ್ಟಿಚ್ನ ಇಲ್ಲಿ ನಾನು ಮಾಡ್ಕೋತಾ ಇರೋದು. ಮತ್ತೆ ತ್ರಿಬಲ್ ಕ್ರೋಷೆ. ಸೊ ಇಲ್ಲಿ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ನೋಡಿ ನಾವು ವರ್ಕ್ ಮಾಡ್ಕೋಬೇಕು. ತೀರಾ ಜಾಸ್ತಿ ಕೂಡ ವರ್ಕ್ ಮಾಡಬಾರ್ದು. ಇನ್ ಕೇಸ್ ನಾವು ಜಾಸ್ತಿ ವರ್ಕ್ ಮಾಡ್ತು ಅಂತ ಅಂದರೆ ಆರ್ಚು ಓವರ್ಲ್ಯಾಪ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ 3 ಚೈನ್ನ ಅದೇ ತ್ರಿಬಲ್ ಕ್ರೋಷೆಗೆ ಲಾಕ್ ಮಾಡಿಕೊಂಡೆ. ಇದೇ ಥರ 6 ಚೈನ್ನ ಗ್ಯಾಪ್ನ ಫಿಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು 6 ಚೈನ್ನ ಗ್ಯಾಪು ಫುಲ್ಲು ಫಿಲ್ ಆಗಿದೆ. ಇವಾಗ ಇದನ್ನು ಡೈರೆಕ್ಟಾಗಿ ನೆಕ್ಸ್ಟ್ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ಈ ರೀತಿ ಈ ಕಡೆ ಎಳ್ಕೊಳ್ಳಿ. ಒಟ್ಟು ನಾನು 8 ತ್ರಿಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ನೀವು 9 ಕೂಡ ಮಾಡ್ಕೋಬೋದು. ಆರ್ಚ್ ಎಂಡ್ ಆದಮೇಲೆ 1 ಚೈನ್ ಹಾಕಿ. ನೋಡಿ ಇಲ್ಲಿ 5 ಚೈನ್ದು ಲಾಕ್ ಇತ್ತಲ್ವ, ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಬೀಡ್ನ ಸುತ್ತ ಚೈನ್ ಹಾಕ್ಕೊಳ್ಳೋಣ. ಬೀಡ್ನ ಸುತ್ತ ಇಲ್ಲಿ ನಾನು 5 ಇಲ್ಲ ಅಂದರೆ 6 ಚೈನ್ಗಳನ್ನ ಹಾಕೋತೀನಿ. ನೋಡಿ 5 ಚೈನ್ ಆಗಲಿಲ್ಲ, ಸೊ ಹಾಗಾಗಿ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಈ ಕಡೆ ಬೀಡ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ, ಅಂದರೆ ಲಾಕ್ನ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಸೊ ಇಲ್ಲಿ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ 1 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಮತ್ತು ಇಲ್ಲಿಂದಾನೇ 6 ಚೈನ್ನ ಗ್ಯಾಪ್ನ ಒಳಗಡೆಗೆ ತ್ರಿಬಲ್ ಕ್ರೋಷೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ತ್ರಿಬಲ್ ಕ್ರೋಷೆ ಅಷ್ಟೇ, ತೀರಾ ಎಳೆದು ಲೂಸಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆದಷ್ಟು ಸ್ಟಿಫ್ ಆಗಿ ಮೇಂಟೈನ್ ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಷೆ. ಮತ್ತು ಇವಾಗ 3 ಚೈನು ಅದೇ ತ್ರಿಬಲ್ ಕ್ರೋಷೆಗೆ ನಾವು 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ತ್ರಿಬಲ್ ಕ್ರೋಷೆ. ಮತ್ತೆ 3 ಚೈನ್ ಹಾಕೊಳ್ಳಿ. ತ್ರಿಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕೋದು ಕಂಪಲ್ಸರಿ. 1 2 3 3 ಚೈನ್ ಹಾಕಿ ಅದೇ ಒಂದು ತ್ರಿಬಲ್ ಕ್ರೋಷೆಗೆ 3 ಚೈನ್ನ ನಾವು ಲಾಕ್ ಮಾಡಬೇಕು. ಇದೇ ಥರ ಸೀರೆ ಪೂರ್ತಿ ನಾವು ವರ್ಕನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇಲ್ಲಿ 8 ಇಲ್ಲ ಅಂದರೆ 9 ತ್ರಿಬಲ್ ಕ್ರೋಷೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಸೆಕೆಂಡ್ ಆರ್ಚ್ ಕೂಡ ಆಯಿತು. ಇವಾಗ ಇದನ್ನು ಡೈರೆಕ್ಟಾಗಿ 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ 1 ಚೈನ್ ಹಾಕೋತೀನಿ. ಬೀಡ್ನ ಪಕ್ಕ ಇರೋ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಒಳಗಡೆಗೆ ಲಾಕನ್ನು ಮಾಡ್ಕೋತೀನಿ. ಸೊ ನೋಡಿ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ನೋಡಿ ಇದು ಈ ರೀತಿ ಬರ್ತಾ ಇದೆ. ನೀವು ಡಿಸೈನ್ ಬೇಕು ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಬೀಡ್ನ ಕೆಳಗಡೆ ನಾವೇನು ಆರ್ಚ್ ಚೈನ್ ಹಾಕಿರ್ತೀವಿ ಅಲ್ವಾ, ಆ ಒಂದು ಆರ್ಚ್ ಚೈನ್ನ ಗ್ಯಾಪ್ಗೆ ಕುಚ್ ಕಟ್ಟಿದ್ರೆ ಇದು ಕೂಡ ಒಂದು ಡಿಸೈನ್ ಆಗುತ್ತೆ. ಯಾರೆಲ್ಲ ಸಿಂಗಲ್ ಲೇಯರಲ್ಲಿ ಡಿಸೈನ್ಸ್ ಬೇಕು ಅಂತ ಕೇಳ್ತಾರೆ ಆವಾಗ ಈ ಒಂದು ಡಿಸೈನ್ನ ನೀವು ವರ್ಕನ್ನು ಮಾಡಿಕೊಡ್ಬೋದು. ಮತ್ತೆ ಇವಾಗ ಬೀಡ್ನ ಸುತ್ತ ಚೈನ್ ಹಾಕಿ ಈ ಕಡೆ ಬೀಡ್ನ ಲಾಕ್ ಇದೆ ಅಲ್ವಾ, ಬೀಡ್ನ ಲಾಕ್ನ ಒಳಗಡೆಗೆ ಲಾಕನ್ನು ಮಾಡ್ಕೋತಾ ಇದ್ದೀನಿ. ನೋಡಿ ಎರಡು ಆರ್ಚು ಕಂಪ್ಲೀಟ್ ಆಯ್ತಲ್ವಾ. ಸೊ ಮೂರನೇ ಆರ್ಚ್ ಮಾಡೋದಕ್ಕೂ ಮುಂಚೆ ಒಂದು ಚೈನ್ ಹಾಕಿ ನಾನು 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ತೀನಿ. ಈ ಒಂದು ಪ್ರೊಸೀಜರ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಒಂದು ಚೈನ್ ಹಾಕಿ ಲಾಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಡಿ ಎರಡು ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಬೇಕಂದರೆ ಹತ್ತಿರದಿಂದ ಕೂಡ ನೋಡ್ಕೋಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್ ಇಲ್ಲಿ ಕಂಪ್ಲೀಟಾಗಿ ಈ ಒಂದು ಲೇಯರು ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಎಲ್ಲ ಕಡೆಯೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೂ ಕೂಡ ನಾನು ಯಾವ ದಾರಾನ ಯೂಸ್ ಮಾಡಿದ್ದೆ ಅಲ್ವಾ ಅದೇ ಕಲರ್ ದಾರಾನ ತಗೋತಾ ಇದ್ದೀನಿ. ನೆಕ್ಸ್ಟ್ ಲೇಯರು ಈ ಒಂದು ಲೇಯರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇದನ್ನು. ನೋಡಿ ಇಲ್ಲಿ ಯಾವ ಕಲರ್ ದಾರ ಇದೆ ಅಲ್ವಾ ಅದೇ ಕಲರ್ ದಾರನೇ ನೆಕ್ಸ್ಟ್ ಕೂಡ ನಾನು ತಗೋತಾ ಇದ್ದೀನಿ. ತಗೊಂಡು ಈ ರೀತಿ ಡಿಸೈನ್ನ ಬೆಂಡ್ ಮಾಡಿಕೊಂಡು ನಾವು 5 ಚೈನ್ನ ಲಾಕ್ ಮಾಡಿದ್ವಿ ಅಲ್ವಾ ಸ್ಟಾರ್ಟಿಂಗಲ್ಲಿ, ಆ ಲಾಕ್ ಹತ್ರನೇ ಲಾಕ್ ಮಾಡ್ಕೋಬೇಕು. ಡಿಸೈನ್ನ ಬೆಂಡ್ ಮಾಡಿಕೊಂಡು ಸೀರೆ ಫ್ರಂಟ್ ಸೈಡಿಂದ ನೀಡಲು ಹಾಕಿ ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಳಿ. 1 2 3 4 5 6 ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ ಈ ಕಡೆ ರೀಚ್ ಆಗುತ್ತಾ, ಈ ಕಡೆ ಬೇಸ್ ಲೈನ್ 5 ಚೈನ್ ಇದೆಯಲ್ವ ಇಲ್ಲಿಗೆ ರೀಚ್ ಆಗುತ್ತಾ ಅಂತ. ಆಗಿಲ್ಲ ಅಂದರೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನೋಡಿ ಬೇಸ್ ಲೈನಲ್ಲಿ ನಾವು 5 ಚೈನ್ ಹಾಕಿದ್ವಿ ಅಲ್ವ, ನೋಡಿ ಇದು 5 ಚೈನು ಬೇಸ್ ಲೈನ್ಗೆ ಹಾಕಿದ್ದು. ಇಲ್ಲಿಗೆ ನಾವು ಲಾಕ್ ಮಾಡಬೇಕು, ಇಲ್ಲಾಂದರೆ ತೋರಿಸ್ತೀನಿ ನೋಡಿ ಈ ಒಂದು 5 ಚೈನ್ಗೆ ಲಾಕ್ ಮಾಡ್ಕೋಬೇಕು. ಸೊ ಇದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೀನಿ, ಸೊ ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ನೋಡಿ ಇದು ಬೇಸ್ ಲೈನ್ದು 5 ಚೈನ್ ಅಲ್ವಾ, ಕಾಣಿಸ್ತಾ ಇದೆ ಎಲ್ಲಿಂದ ನೀಡಲು ಹಾಕ್ತಾ ಇದ್ದೀನಿ ನಾನು ಅಂತ. ಸೊ ಈ ಒಂದು 5 ಚೈನ್ನ ಒಳಗಡೆಗೆ ನಾವೇನು ಇವಾಗ 6 ಚೈನ್ ಹಾಕ್ಕೊಂಡ್ವಿ ಅಲ್ವಾ, 6 ಇಲ್ಲಾಂದರೆ 7 ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ, ಅದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನಾನಿವಾಗ ಮತ್ತೆ ಚೈನ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಈ 4 ಚೈನ್ನ ಸೊ ನೋಡಿ ಇಲ್ಲಿ 3 ಚೈನ್ ಅಂದರೆ ನಾವು ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಅಂದರೆ ಬೀಡ್ನ ಪಕ್ಕ ಒಂದು ಲಾಕ್ ಮಾಡಿದ್ವಿ ಅಲ್ವಾ ಆ ಒಂದು ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಬೀಡ್ನ ಸುತ್ತ ಚೈನ್ ಹಾಕೋಬೇಕು. ಬೀಡ್ನ ಸುತ್ತ ನೀವು ಬೇಕಂದರೆ 5 ಚೈನ್ಗಳನ್ನ ಕೂಡ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ 6 ಚೈನ್ಗಳನ್ನ ಕೂಡ ನೀವು ಹಾಕ್ಕೋಬೋದು. ನೋಡಿ ಇಲ್ಲಿ ಬೀಡ್ನ ಪಕ್ಕ ಲಾಕ್ ಇದೆ ಅಲ್ವಾ, ಆ ಲಾಕ್ನ ಸೆಕೆಂಡ್ ಲೇಯರ್ನ ಲಾಕ್ನ ಮೇಲೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನೋಡಿ ಬೇಸ್ ಲೈನ್ದು 5 ಚೈನ್ ಇದೆ ಅಲ್ವಾ, ಬೀಡ್ ಆದಮೇಲೆ 5 ಚೈನ್ ಹಾಕಿದ್ವಿ ಅಲ್ವಾ ಬೇಸಲ್ಲಿ, ಆ ಒಂದು 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಹಿಂದೆಯಿಂದ ನೀಡಲನ್ನ ಹಾಕಿ ಈ ರೀತಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಬೇಕಾದ್ರೆ ತೀರಾ ಟೈಟಾಗಿ ಲಾಕ್ ಮಾಡಬೇಡಿ, ಆದಷ್ಟು ಫ್ರೀಯಾಗಿ ಲಾಕ್ ಮಾಡಿ. ಮತ್ತು ಇವಾಗ 6 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ ಈ ಒಂದು ಪಾರ್ಟು ಆರ್ಚ್ನ ಹಿಂದೆಗಡೆ ಏನು ಚೈನ್ ಹಾಕ್ತೀವಿ ಅಲ್ವಾ ಇಲ್ಲಿಗೆ 6 ಚೈನ್ ಕೂಡ ಹಾಕೋಬೋದು, ಇಲ್ಲಾಂದರೆ ಈ ಒಂದು ಎಂಡಿಂದ ನಮಗೆ ಬೇಕಾಗಿರೋ ಎಂಡ್ಗೆ ರೀಚ್ ಆಗೋದಕ್ಕೆ ಎಷ್ಟು ಚೈನ್ ಬೇಕಾಗುತ್ತೋ ಅಷ್ಟು ಚೈನ್ನ ಕೂಡ ನೀವು ಹಾಕ್ಕೋಬೋದು. ನೋಡಿ ಇದನ್ನ ಅಷ್ಟೇ ಇಲ್ಲಿ 5 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಸೊ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ನಾನು 6 ಇಲ್ಲಾಂದರೆ 7 ಚೈನ್ಗಳನ್ನ ಹಾಕ್ಕೊಂಡಿರ್ತೀನಿ, ಸೊ ನಿಮಗೆ ಮೆಷರ್ ಮಾಡಿ ನೀವು ಹಾಕ್ಕೋಬೇಕು. ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಬೀಡ್ನ ಪಕ್ಕ ಈ ಕಡೆ ಸೆಕೆಂಡ್ ಲೇಯರ್ದು ಲಾಕ್ ಇದೆ ಅಲ್ವಾ ಆ ಒಂದು ಲಾಕ್ನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ ಬೀಡ್ನ ಸುತ್ತ ಚೈನ್ ಹಾಕಬೇಕಲ್ವ, 6 ಇಲ್ಲ ಅಂದರೆ 5 ಚೈನ್ಗಳನ್ನ ನೀವು ಹಾಕ್ಕೋಬೋದು. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ಲು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಫಸ್ಟು ಡಿಸೈನ್ನ ಬೆಂಡ್ ಮಾಡಿ ಲಾಕ್ ಮಾಡಿದ್ವಿ ಅಲ್ವಾ ಆ ಒಂದು ಲಾಕ್ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ 6 ಇಲ್ಲ 7 ಚೈನ್ಸ್ ಇತ್ತಲ್ವ ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಷೆ. ಸಿಂಗಲ್ ಕ್ರೋಷೆ ಆದಮೇಲೆ ಇವಾಗ ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಇದೇ ಒಂದು ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಇದನ್ನ ನೋಡಿ ಇಲ್ಲಿ ನಾಲ್ಕು ಚೈನ್ ಹಾಕಿದ್ವಲ್ಲ ಗ್ರೀನ್ ಕಲರ್ ಅಲ್ಲಿ ಆ ಒಂದು ನಾಲ್ಕು ಚೈನ್ ನ ಗ್ಯಾಪ್ ನ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದು ಈ ರೀತಿ ಬರುತ್ತೆ. ಇವಾಗ ಏನು ಮಾಡ್ತೀನಿ ಅಂತ ಅಂದ್ರೆ ಡಿಸೈನ್ ನ ವರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ಸೂಜಿ ಮೇಲೆ ಎರಡು ಸತಿ ದಾರ ತಗೋತೀನಿ. 1 2 ಇಲ್ಲಿ ಫಸ್ಟ್ ಚೈನ್ ಹಾಕಿದ್ವಿ ಅಲ್ವಾ, ಫಸ್ಟ್ ಚೈನ್ ಸೆಕೆಂಡ್ ಚೈನ್ 2 5 5 ಇಲ್ಲ 6 6 ಚೈನ್ ಹಾಕೊಂಡಿದ್ರೆ ಎರಡನ್ನು ಕವರ್ ಮಾಡಿ ನಾನು ಟ್ರಿಬಲ್ ಕ್ರೋಶೇನ ಮಾಡ್ಕೊತೀನಿ. ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ಗ್ರೀನ್ ಕಲರ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಆರ್ಚ್ ಎಂಡ್ ಮಾಡಿ ಬೀಡ್ಸ್ ಸುತ್ತ ಚೈನ್ ಹಾಕಿದ್ವಿ ಅಲ್ವಾ, ಅದನ್ನ ಮತ್ತೆ ಇವಾಗ ಡಿಸೈನ್ ನ ಬೆಂಡ್ ಮಾಡ್ಕೊಂಡು ನಾವು ಚೈನ್ ಹಾಕಿದ್ವಿ ಅಲ್ವಾ, ಆ ಎರಡು ಚೈನ್ ನ ಸೇರಿಸಿ ನಾನು ಇಲ್ಲಿ ಟ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ತಾ ಇರೋದು. ಆವಾಗ ನಮಗೆ ಸ್ಟಿಫ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ನೋಡಿ ಎರಡು ಚೈನ್ಗಳನ್ನ ನಾನು ಕವರ್ ಮಾಡಿ ಟ್ರಿಬಲ್ ಕ್ರೋಶೆ ಮಾಡ್ತಾ ಇರೋದು. ಇಲ್ಲೂ ಅಷ್ಟೇ ಕಂಪ್ಲೀಟಾಗಿ ಫಿಲ್ ಆಗಬೇಕು. ಈ ಒಂದು 6 ಚೈನ್ನ ಗ್ಯಾಪು 6 ಚೈನ್ನ ಗ್ಯಾಪು ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನಾವು ಟ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು. ಈ ಒಂದು ಪಾರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಸೀರೆ ಸುಕ್ಕು ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ತೀರಾ ಟೈಟಾಗಿ ತೀರಾ ಎಳ್ದು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಫ್ರೀ ಹ್ಯಾಂಡಾಗಿ ವರ್ಕನ್ನು ಮಾಡ್ಕೊಳ್ಳಿ. ಸೊ ನಿಮಗೆ ಈ ಒಂದು ಡಿಸೈನ್ದು ಎಂಡಿಂಗ್ ಲುಕ್ಕು ನೀವು ನೋಡ್ತು ಅಂತ ಅಂದರೆ ತುಂಬಾ ಎಲೆಗೆಂಟ್ ಆಗಿದೆ. ಸೊ ವಿಡಿಯೋ ಪೂರ್ತಿ ನೋಡೋದನ್ನು ಮರಿಬೇಡಿ. ಇದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಒಟ್ಟು ಇಲ್ಲಿ 12 ರಿಂದ 13 ಟ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, ಆ 4 ಚೈನ್ನ ಗ್ಯಾಪ್ನ ಲಾಕ್ ಮಾಡಿಕೊಂಡೆ. ಮತ್ತೆ ಇವಾಗ ಚೈನ್ ಹಾಕ್ಕೊಳ್ಳಿ. ಮತ್ತೆ ನಾನಿಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಆರ್ಚ್ನ ಹಿಂದೆಗಡೆ ನಾವು ಚೈನ್ ಹಾಕಿದ್ವಿ ಅಲ್ವಾ, ಇದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 3 ಇಲ್ಲಾಂದರೆ 4 ಚೈನ್ ಹಾಕಿ ನೀವು ಲಾಕ್ ಮಾಡ್ಕೋಬೋದು. ಮತ್ತೆ ಇವಾಗ 3 ಇಲ್ಲಾಂದರೆ 4 ಚೈನ್ ಹಾಕ್ಕೊಳ್ಳಿ. ಸೊ ನಾನು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಆ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಡೈರೆಕ್ಟಾಗಿ ಟ್ರಿಬಲ್ ಕ್ರೋಶೆ ನೋಡ್ಬೋದು. ಇಲ್ಲಿ 2 ಚೈನ್ಗಳನ್ನ ನಾನು ಕವರ್ ಮಾಡಿ ಟ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಪಾಯಿಂಟು ನಿಮಗೇನಾದರೂ ತೀರಾ ಸ್ಪೀಡ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋನ ಸ್ಲೋ ಆಗಿ ಕೂಡ ಮಾಡಿ ನೋಡೋ ಆಪ್ಷನ್ ಇದೆ, ಅದನ್ನು ಟ್ರೈ ಮಾಡಿ ನೋಡಿ. ಇದು 2 ಆರ್ಚು ಮಧ್ಯ ಈ ರೀತಿ ಗೋಲ್ಡ್ ಕಲರಲ್ಲಿ ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದರೆ ಡಿಸೈನು ನೀವು ಇಷ್ಟಕ್ಕೆ ಎಂಡ್ ಕೂಡ ಮಾಡ್ಕೋಬೋದು. ಇದನ್ನು ಕೂಡ ಇನ್ನೂ ಒಂದು ಡಿಸೈನ್ ಅಂತ ನೀವು ಕಸ್ಟಮರ್ಗೆ ಕೊಡ್ಬೋದು. ಸೊ ಇದೇ ಥರ ಎಲ್ಲ ಆರ್ಚ್ಗಳನ್ನು ನಾವು ವರ್ಕನ್ನು ಮಾಡ್ಕೋಬೇಕು. ಬೀಡ್ನ ಕೆಳಗಡೆ ಇರೋವಂಥ ಚೈನ್ಗೆ ನೋಡಿ ಇಲ್ಲಿ 2 ಆರ್ಚು ಕಂಪ್ಲೀಟ್ ಆಗಿದೆ. 2 ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇದೇ ಥರ ಎಲ್ಲ ಬೀಡ್ನ ಕೆಳಗಡೆಗೂ ಈ ರೀತಿ ಟ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. 12 ಇಲ್ಲಾಂದರೆ 13 ಟ್ರಿಬಲ್ ಕ್ರೋಶೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೋಡಿ ಎಲ್ಲ ಕಡೆಯೂ ಈ ರೀತಿ ವರ್ಕ್ ಮಾಡಿ ಆಗಿದೆ. ನೀವು ಗ್ರೀನ್ ಲೇಯರ್ ಕೆಳಗಡೆ ಏನು ಚೈನ್ ಹಾಕಿದ್ದೀರಲ್ವಾ, ಸೊ ಅಲ್ಲಿ ಕುಚ್ಚುಗಳನ್ನ ಹಾಕ್ಕೊಂಡು ಇದು ಒಂದು ಡಿಸೈನ್ ಅಂತ ನೀವು ಕಸ್ಟಮರ್ಗೆ ಕೊಡ್ಬೋದು. ಸೊ ಇದಕ್ಕೆ ನಾನು ನೆಕ್ಸ್ಟ್ ಲೇಯರ್ ಮಾಡೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಸೀರೆಯಲ್ಲಿ ಪಿಂಕ್ ಕಲರ್ ಇತ್ತು, ಹಾಗಾಗಿ ಪಿಂಕ್ ಕಲರ್ನ ನಾನಿಲ್ಲಿ ಹೈಲೈಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವೊಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ವಾ, ಆ ಸಿಂಗಲ್ ಕ್ರೋಶೆ ಮೇಲ್ಗಡೆ ನಾನು ಲಾಕನ್ನು ಮಾಡ್ಕೋತೀನಿ. ಲಾಕ್ ಆದಮೇಲೆ ನೆಕ್ಸ್ಟು 4 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ನೆಕ್ಸ್ಟು ಚೈನ್ ಗ್ಯಾಪ್ ಇದೆಲ್ಲ 4 ಚೈನ್ನ ಗ್ಯಾಪು, ಅಲ್ಲಿಗೆ ಚೈನ್ ಹಾಕೋತೀನಿ. 1 2 3 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗೋಲ್ಡ್ ಕಲರಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಸೀರೆ ಬ್ಯಾಕ್ಗ್ರೌಂಡ್ಗಿಂತ ಈ ಥರ ತೋರಿಸಿದ್ರೇ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಮುಂಚೆನೇ ಬೀಡನ್ನು ಈ ರೀತಿ ದಾರಕ್ಕೆ ಹಾಕಿಟ್ಕೊಂಡಿದ್ದೆ. ಒಂದು ಬೀಡನ್ನ ಈ ರೀತಿ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಟ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ಗೆ ಡಬಲ್ ಕ್ರೋಶೆ. ಸೊ ಹಿಂದೆ ಹೋಗಿರೋ ಬೀಡನ್ನ ಮುಂದೆ ಮಾಡಿ 2 ರಲ್ಲಿ 1 2 ರಲ್ಲಿ 1. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. ಅದೇ ಡಬಲ್ ಕ್ರೋಶೆಗೆ 3 ಚೈನ್ನ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ ಇದೇ ಡಬಲ್ ಕ್ರೋಶೆಗೆ 3 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಈ ರೀತಿ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟು ಟ್ರಿಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ. ಸೊ ಈ ಒಂದು ಪಾರ್ಟು ನಾನು ಯಾವಾಗಲೂ ಟ್ರಿಬಲ್ ಕ್ರೋಶೆ ಗ್ಯಾಪ್ ಅಂತ ಹೇಳಿ ತುಂಬ ಸತಿ ಹೇಳಿರ್ತೀನಿ. ಸೊ ರೆಗ್ಯುಲರಾಗಿ ಚಾನಲ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಎಲ್ಲಿಗೆ ನಾನು ಅದನ್ನು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಅಂತ ಅನ್ನೋದು. ಸೊ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡಬೇಕು. ಸೊ ಇದು ಗ್ರೀನ್ ಕಲರ್ ಲೈನಲ್ಲಿ ಟ್ರಿಬಲ್ ಕ್ರೋಶೆ ಮಾಡ್ಕೊಂಡ್ವಿ ಅಲ್ವಾ, ಟ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ನಾವು ಯಾವ ರೀತಿ ಲಾಕ್ ಮಾಡಿರ್ತೀವಿ ಅಲ್ವಾ, सो ಹಾಗಾಗಿ ಇಲ್ಲಿ ಡಬಲ್ ಕ್ರೋಷೆ ಮಾಡ್ಕೊಂಡು ಪಿಂಕ್ ಲೈನ್ ಅಲ್ಲಿ ಡಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದೀನಿ. ಸೋ ಈ ಒಂದು ಪಿಂಕ್ ಕಲರ್ ಲೈನ್ ಅಲ್ಲಿ ಆದಷ್ಟು ಆರ್ಚ್ ನ ಮೇಲೆ ಯಾವತ್ತು ಡಬಲ್ ಕ್ರೋಷೆ ಮಾಡೋದಕ್ಕೆ ಟ್ರೈ ಮಾಡಿ. ಟ್ರಿಬಲ್ ಕ್ರೋಷೆನ ಇಲ್ಲಿ ಟ್ರೈ ಮಾಡಬೇಡಿ, ಅಷ್ಟು ನೀಟಾಗಿ ಡಿಸೈನ್ ದು ಲುಕ್ ಬರೋದಿಲ್ಲ. ಸೋ ನೋಡಿ ಮತ್ತೆ ಇವಾಗ ಬೀಡ್ ನ ತಗೊಂಡು ವರ್ಕ್ ಮಾಡ್ಕೊತೀನಿ. ಒಂದು ಬೀಡ್ ನ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಟ್ರಿಪಲ್ ಕ್ರೋಷೆ ಗ್ಯಾಪ್ ಗೆ ಡಬಲ್ ಕ್ರೋಷೆ. ಸೋ ಬೀಡ್ ಯಾವಾಗಲೂ ಈ ತರ ಮುಂದೆ ಮಾಡ್ಕೊಂಡು ಆಮೇಲೆ ಎರಡರಲ್ಲಿ ಒಂದು ಮಾಡಬೇಕು. ಬೀಡ್ ನ ಮುಂದೆ ಮಾಡಲಿಲ್ಲ ಅಂತಂದ್ರೆ ಬೀಡ್ ಹಿಂದೆಗಡೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೋ ಹಾಗಾಗಿ ಇವಾಗ ನಾನು ಮೂರು ಚೈನ್ ಹಾಕೊಂಡೆ ಇವಾಗ ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಷೆಗೆ ಮೂರು ಚೈನ್ ನಾನು ಲಾಕ್ ಮಾಡ್ಕೊತಾ ಇದೀನಿ. ಮತ್ತೆ ನೆಕ್ಸ್ಟ್ ವರ್ಕ್ ಮಾಡಬೇಕಲ್ವಾ, ಅದಕ್ಕಿಂತ ಮುಂಚೆ ಒಂದು ಬೀಡ್ ನ ಈ ರೀತಿ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಟ್ರಿಬಲ್ ಕ್ರೋಷೆ ಗ್ಯಾಪ್ ಗೆ ನೀಡಲ್ ನ ಹಾಕಿ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೊತಾ ಇದೀನಿ. ಯಾವಾಗಲೂ ಅಷ್ಟೇ ಬೀಡ್ ಮುಂದೆ ಮಾಡ್ಕೊಂಡು ಆಮೇಲೆ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ. ಇವಾಗ ಮೂರು ಚೈನ್ ಹಾಕಿ ಅದೇ ಡಬಲ್ ಕ್ರೋಷೆಗೆ ನಾನು ಲಾಕ್ ಅನ್ನು ಮಾಡ್ತಾ ಇದೀನಿ. ಸೋ ಇದೇ ರೀತಿ ಸೀರೆ ಪೂರ್ತಿ ಅಂದ್ರೆ ಸಾರಿ ಆರ್ಚ್ ನ ಪೂರ್ತಿ ನಾವು ಇದೇ ರೀತಿ ವರ್ಕ್ ಮಾಡ್ಕೋಬೇಕು. ಆರ್ಚ್ ನ ಕೊನೆಯಲ್ಲಿ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋದನ್ನ ಕರೆಕ್ಟ್ ಆಗಿ ತೋರಿಸ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ. ಸೋ ಹಾಗಾಗಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಡಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಷೆಗೆ ಲಾಕ್ ಮಾಡ್ಕೋಬೇಕು. ಸೋ ನೋಡಿ ಇದು ಈ ರೀತಿ ಕಾಣಿಸ್ತಾ ಇದೆ. ಇದೇ ತರ ಫುಲ್ ಆರ್ಚ್ ನ ನಾವು ಇದೇ ರೀತಿ ವರ್ಕ್ ಅನ್ನು ಮಾಡ್ಕೋಬೇಕು. ಒಂದು ಬೀಡ್ ನ ಹಾಕಿ ಡಬಲ್ ಕ್ರೋಷೆ. ಸೋ ನೋಡಿ ಇದು ಈ ರೀತಿ ಕಾಣಿಸ್ತಾ ಇದೆ. ಇದೇ ರೀತಿ ಫುಲ್ ಆರ್ಚ್ ನ ವರ್ಕ್ ಮಾಡ್ಕೊಳ್ಳಿ. ಸೋ ಒಂದು ಬೀಡ್ ನ ಒಳಗಡೆ ತಗೊಂಡೆ ನಾವು ಸೂಜಿ ಮೇಲೆ ದಾರ ತಗೋಬೇಕು, ಅದನ್ನ ಕರೆಕ್ಟ್ ಆಗಿ ಗಮನ ಇಟ್ಕೊಳ್ಳಿ. ಡಬಲ್ ಕ್ರೋಷೆ ಆದಮೇಲೆ ಇವಾಗ 3 ಚೈನ್ ಹಾಕೊಳ್ಳಿ, ಅದೇ ಡಬಲ್ ಕ್ರೋಷೆಗೆ 3 ಚೈನ್ ನ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ನ ತಗೊಂಡು ಡಬಲ್ ಕ್ರೋಷೆ ಅಂದರೆ ಇಲ್ಲಿ ಟ್ರಿಬಲ್ ಕ್ರೋಷೆ ಮೇಲೆ ಬರೋ ಚೈನ್ಗೆ ನಾನು ವರ್ಕ್ ಮಾಡ್ತಾ ಇಲ್ಲ, ಟ್ರಿಬಲ್ ಕ್ರೋಷೆ ಗ್ಯಾಪ್ಗೆ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಸೋ ಈ ಒಂದು ಗ್ಯಾಪ್ಗೆ ವರ್ಕ್ ಮಾಡ್ಕೊಂಡಾಗ ಡಿಸೈನ್ದು ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ನೀವು ಮೇಲೆ ಬರುವಂಥ ಚೈನ್ಗೆ ಕೂಡ ಮಾಡ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಆ ಒಂದು ಜಾಗಕ್ಕೆ ನೀವು ಸ್ಟಿಚ್ಚನ್ನು ಮಾಡ್ಕೋಬೋದು. ಸೋ ಇದೇ ಥರ ಮಾಡಿಕೊಂಡು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೋ ಇದೇ ಥರ ಫುಲ್ ಆರ್ಚು ನಾವು ಡಬಲ್ ಕ್ರೋಷೆ ಮಾಡಿ ಪಿಕಾಟ್ಸ್ನ ವರ್ಕನ್ನು ಮಾಡ್ತಾ ಹೋಗಬೇಕು. ಇದೇ ಥರ ಕಂಪ್ಲೀಟ್ ಮಾಡಿ. ಸೋ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಂಡಲ್ಲಿ ಇಲ್ಲಿ ನಾನು ಒಂದು ಸ್ಕಿಪ್ ಮಾಡ್ತಾ ಇದ್ದೀನಿ. ಒಂದು ಟ್ರಿಬಲ್ ಕ್ರೋಷೆನ ಸ್ಕಿಪ್ ಮಾಡಿಕೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಂದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಗೋಲ್ಡ್ ಕಲರಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, ಆ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡಿ ಇವಾಗ 4 ಚೈನ್ ಹಾಕೋತಾ ಇದ್ದೀನಿ. ಸೋ ಇಲ್ಲಿ 4 ಚೈನ್ ಹಾಕಬೇಕಾದ್ರೆ ಲಾಕ್ ಮಾಡ್ತಾ ಇದೀನಿ. ನೋಡಿ ಇಲ್ಲಿ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ಗೆ ಲಾಕ್ ಮಾಡ್ತಾ ಇದೀನಿ. ನಿಮಗೆ ಕಾಣಿಸ್ತಾ ಇರಬಹುದು ಗ್ರೀನ್ ಕಲರಲ್ಲಿ ನಾವೇನು ಬೇಸ್ ಮಾಡ್ಕೊಂಡಿದ್ವಿ ಅಲ್ವಾ, ಡಿಸೈನ್ನ ಬೆಂಡ್ ಮಾಡಿಕೊಂಡು ಅಲ್ಲಿಂದ ಸೇರಿಸಿ ನಾವು ಕುಚ್ಚನ್ನು ಹಾಕೋಬೇಕು. ಸೋ ಬೇಸ್ನ ಬೆಂಡ್ ಅಂದರೆ ಡಿಸೈನ್ನ ಬೆಂಡ್ ಮಾಡಿ ಬೇಸ್ ಮಾಡಿದ್ವಿ ಅಲ್ವಾ ಗ್ರೀನ್ ಲೈನು, ಆ ಗ್ರೀನ್ ಲೈನ್ ಸೇರಿಸಿ ನಾವು ಕುಚ್ಚು ಹಾಕೋಬೇಕು. ನೋಡಿ ಆರ್ಚ್ನ ಕೆಳಗಡೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಈ ಒಂದು ಗ್ಯಾಪ್ಗೆ ಕುಚ್ಚು ಹಾಕೊಳ್ಳೋದು. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೋ ಎಡಗೈ ಫಿಂಗರ್ ಹತ್ರ ನಮಗೆ ಗ್ರೀನ್ ಕಲರಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಆ ಒಂದು ಗ್ಯಾಪ್ಗೆ ಕುಚ್ಚನ್ನು ಹಾಕ್ಕೊಳ್ಳೋ ಅಂಥದ್ದು. ಸೋ ಇವಾಗ ಇದೇ ರೀತಿ ಎಲ್ಲ ಆರ್ಚ್ಗಳನ್ನು ನಾವು ವರ್ಕ್ ಮಾಡ್ಕೋಬೇಕು. ಸೋ ಆವಾಗಲೇ ಹೇಳ್ದಂಗೆ ಒಂದು ಬೀಡ್ನ ಒಳಗಡೆ ತಗೊಂಡು ಆಮೇಲೆ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋಬೇಕು. ಸೋ ಗ್ಯಾಪ್ ಇದೆ ಅಲ್ವಾ, ಈ ಒಂದು ಗ್ಯಾಪ್ಗೆ ವರ್ಕನ್ನು ಮಾಡ್ಕೊಳ್ಳಿ. ನೋಡಿ ಹಿಂದೆ ಹೋಗುತ್ತೆ ಬೀಡ್ ಯಾವಾಗಲೂ ಅಷ್ಟೇ. ಇವಾಗ ಈ ರೀತಿ ಮುಂದೆ ಮಾಡ್ಕೊಳ್ಳಿ, ಆವಾಗ 3 ಲೂಪ್ ಕಾಣಿಸುತ್ತೆ ನಿಮಗೆ. ಆವಾಗ ಎರಡರಲ್ಲಿ ಒಂದು ವರ್ಕ್ ಮಾಡ್ಕೋಬೇಕು. ಆಮೇಲೆ 3 ಚೈನ್ ಹಾಕ್ಕೊಳ್ಳಿ, ಅದೇ ಡಬಲ್ ಕ್ರೋಷೆಗೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ ಬೀಡನ್ನ ತಗೊಂಡು ಡಬಲ್ ಕ್ರೋಷೆ ಡಬಲ್ ಕ್ರೋಷೆ ಆದಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶಿಗೆ ನಾವು 3 ಚೈನ್ ನ ಲಾಕ್ ಮಾಡ್ಕೋಬೇಕು. ಸೋ ಇದೇ ರೀತಿ ಎಲ್ಲ ಬೀಡ್ ಕೆಳಗಡೆ ಇರುವಂತ ಆರ್ಚ್ ಗಳನ್ನು ನಾವು ವರ್ಕ್ ಅನ್ನು ಮಾಡ್ತಾ ಹೋಗಬೇಕು. ಗಮನ ಇಟ್ಕೊಳ್ಳಿ, ಈ ಒಂದು ಗ್ರೀನ್ ಕಲರ್ ಲೈನ್ ನ ಸೇರಿಸಿ ನಾವು ಕುಚ್ಚನ್ನ ಹಾಕೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಫೈನಲ್ ಲುಕ್ ನಾನು ತೋರಿಸ್ತೀನಿ ನಿಮಗೆ. फ्रेंड्स नोड़ता डिसैन कंप्लीट आगे कुछ कूड़ा कटी आगे इली कुचना कटोदे बरी नानु 135 दार अस्े तक सो वो डिसैन फाइनल लुक नोड़ता एष्टु नीटागि बंदिदे अंत हेळिबिट्टु तुम्बा हेवी आगे कूड़ा इरुत्ते. फ्रेंड्स इवत्तिन डिसैन निम्मेल्लरिगू इष्ट आगिदे अंत भाविस्तीनि. ई ओंदु डिसैन गे नावु 1200 इंद 1500 वरेगू चार्ज माडबहुदु. फ्रेंड्स आगे मेटीरियल्स डीटेल्स डिस्क्रिप्शन बॉक्स ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಕ್ಲಾಸಸ್ ಎನ್ಕ್ವೈರಿಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಥ್ರೂ WhatsApp. ಮತ್ತೆ ಸಿಗೋಣ ನೆಕ್ಸ್ಟ್ ಇಂಟರೆಸ್ಟಿಂಗ್ ವಿಡಿಯೋ ಜೊತೆ, ಅಲ್ಲಿವರೆಗೂ ಥ್ಯಾಂಕ್ ಯು.